ಹಿಂದಿನ ಕಾಲದಲ್ಲಿ ಕಕಾಬಳ್ಳಿ ಹೀಗೆ ಕಲಿಸುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ಈ ಪದ್ಧತಿ ನಿಂತು ಹೋಗಿದೆ. ಆದರೆ ಈ ರೀತಿ ಕಲಿಯುವುದರಿಂದ ಬಳ್ಳಿ ಎಂದಿಗೂ ಮರೆತು ಹೋಗುವುದಿಲ್ಲ. ಕ ತಲ್ಕಟ್ಟು ಕ, ಕ ದೀರ್ಘ ಕಾ, ಕ ಕೊಂಚುಳ್ಳಿ ಕಿ, ಕಿ ದೀರ್ಘ ಕೀ, ಕ ಕೊಂಬು ಕು, ಕು ದೀರ್ಘ ಕೂ, ಕ ರುತ್ವ ಕೃ, ಕ ಎತ್ವ ಕೆ, ಕೆ ಕೊಂದ ದೀರ್ಘ ಕೇ, ಕ ಐತ್ವ ಕೈ, ಕ ಒತ್ವ ಕೋ, ಕೋಗೊಂದ ದೀರ್ಘ ಕೋ, ಕ ಔತ್ವ ಕೌ, ಕ ಒಂದು ಸೊನ್ನೆ ಕಂ, ಕ ಎರಡು ಸೊನ್ನೆ ಕಹಾ.